बसवण्णने ताई बसवण्णने तंदे बसवण्णने परम बंधुवेनिगे वसुदीश कपिल सिद्ध मल्लिकार्जुन निम्म हेसरिट्ट गुरु बसवण्णनय्य कट्टिद लिंगव बिट्टु परात्पर वस्तु भगवंत इडी जगत्तिनल्लि देवरन्न एदे मेले कट्टिकोंडु ओडाडुवंत धर्मदल्लि हुट्टि आ देवरन्न गूटक्के नम्म कडे केलवु लिंग इरुत्तव गूटद लिंग अंत इरुत्तव जगलीलिंग अंतिरत बीरुलिंग भरणीलिंग अदव निम कड़े गूटदिंग इू महान तपगो जग नहीं हर बंद मदल नोड़ेनवर कोरलिंग इतो इला हाँ बहुश नहींवेलू यदे मेल लिंग इबंक नम कड़े लिंगेलिर्तवे गूटक सिकाकित जगली लिंग अरे जगली मेले याक्री जगली मेलिटी कटकंडे ओत हूल बंगार हाकड़ी ओत सत्ट कल्तर निम् जो ऐनबिट कल्तर लिंग इट कल्तर होम मई मेल बंगार ऐन बिट कल्तर ऐन हेग्रे सत्ंत निगरद्रु पर्वा कविरद्रू पर्वा कसक कल्स्तर हौदा वूर मुदक सत्तार लैनती कुणियती कुणिया तक अर्ध इट मुच्द इन अर्ध मुझु सोसे कड़ी ओडोड़ बंद नालक जन हिरीयरंद्रु ए तड़ीरप पूरा मुच्चबेड्री सोसे मावन सेवे मादल सत्ता अंतिम दर्शन तक अंत ओडि बरतद तड़ीर पूरा मुच्चबेड्री अक्की ओडि बंद कुणिया जिगदिबिट्लु इवरेल्ल हिरीयर मातादिकोंड्रु नावेल्ल हिंदे केळिद्वि पुराणद कथे सती सक्कुबाई सावित्री इंतवरेल्ल इद्रु अंत ईगिन काळदल्लि एंत सोसे इदळल्ल मावन सेवे मादल सत्ता अंतिम दर्शन तक अदू कुणिगे जिगदिबिट्लु एंत आदर्श सोसे अंत मतडकोतिद्रु आकी एन माडबेकागित्तु माड म्याक बंदलु नालक हिरियर वंचूरु धन्यवाद हेळण अंत हिरियर करेद्रक्के करेदु हेळिद्रु एनव निम्म माव निन्नंत सोसे पडिबेकरि एष्टु जन्मद पुण्य माडिरबेकु अंद्रु अवरु याक्रि अंदलक्के अल्ल निम्मावन अंतिम दर्शन तक कुणिया हम जिगदिबिटे अंद्रवर अय्यो नम महव वर्षद हिंदे एर हल उद्रद बंगारदल कटस्कुद तकोदे मर्तबिटे अवने संपादने एर हल्ला कसक कल्तर जो बिट कलोद निम् जोतेगेन बिट कळिस्तारे अदन्न गूटक्के सिगाकि जगली मेले इट्टु अड्डाड्तीवि यावदन्न कसकोंडु कळिस्तारे अदन्न हाकोंडु अड्डाड्लिक्के प्राणने तगितारे ओंदोंदु सारी निम्म मै मेले अदर लिंग इद्रे नम्म भगवंतनन्न नावे पूजे प्रार्थनेयन्न माडुवंत हक्कु बहुश जगत्तिनल्लि अदु बसवण्ण कोट्टिद्दु जगत्तिनल्लि इन्यारु ಕೊಟ್ಟಿಲ್ಲ ಅಂತ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿರೋರು ನಾವು ಅನ್ನುವಂತ ಹೆಮ್ಮೆ ನಮಗೆ ಇಲ್ಲಿ ಇವತ್ತು ಎತ್ತ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಹೇಳ್ತೀನಿ ನಿಮಗೆ ಒಂದಸರಿ ನಾನು ಹಿಂಗೆ ಮಂಡ್ಯದಲ್ಲಿ ಬಸವ ಜಯಂತಿ ಸಲುವಾಗಿ ಒಬ್ಬ ಸೇಡ್ಜಿ ಅಂಗಡಿ ಕರ್ಕೊಂಡು ಹೋಗಿದ್ರು ಅವರು ನಮ್ಮ ಬಸವ ಸಮಿತಿಯವರು ಅವ ಗುಜರಾತ್ ಕಡೆ ಅವನು ಒಂದಿಷ್ಟು ಇವರುಗಳ ಜೊತೆ ಬಳಕೆ ಇತ್ತು ಬಹಳ ಜನಕ್ಕೆ ಅವನು ಬಡ್ಡಿಗೆ ರೊಕ್ಕ ಕೊಟ್ಟಿದ್ದ ಅವನತ್ರ ಒಂದಿಷ್ಟು ಕಾಣಿಕೆ ಇಸ್ಕೊಳ್ಳನ್ ತಡಿರಿ ಅಂತ ಹೇಳಿಬಿಟ್ಟು ಹೋಗಿದ್ರು ಆ ಸೇಡ್ಜಿ ಅಂಗಡಿಲಿ ಒಂದು ಗುಂಡಗಡಿಗೆ ನೇತಾಕಿದ್ದ ಅವ ಏನಂತೀರ ನೀವು ಗುಂಡಗಡಿಗೆ ಅಂತಿರಲ್ಲ ಗುಂಡಗಡಿಗೆ ನೇತಾಕಿದ್ದ ನಮ್ಮ ಜೊತೆ ಬಂದವರಿಗೆ ಆಶ್ಚರ್ಯ ಆಯ್ತು ಇವ ಯಾಕೆ ಗುಂಡಗಡಿಗೆ ನೇತಾಕಿದ್ದಾನೆ
ಯಾಕೆ ನೇತಾಕಿದ್ದೀರಿ ಇದನ್ನ ಅಂತ ಕೇಳಿದ್ರೆ ಅವ ಹೇಳ್ದ, ಯಾರಿಗೋ 100 ರೂಪಾಯಿ ಬೇಕಾಗಿತ್ತಂತೆ, ಇದನ್ನ ಒತ್ತಿ ಇಟ್ಟು. ಏನಂತೀರಿ ನೀವು ಅದಕ್ಕೆ? ಒತ್ತಿ ಇಟ್ಟಂತೀರ? 100 ರೂಪಾಯಿ ಇಸ್ಕೊಂಡೋಗೇನು ನೋಡೋಣ ಅಂತ ಇಸ್ಕೊಂಡು ನೋಡಿದ್ರೆ ಲಿಂಗದ ಬೆರಕೆ ನೇತಾಕೋಗೇನಲ್ಲ. ಇವತ್ತು ಲಿಂಗದ ಬಗ್ಗೆ ನೀವೇನಾದರೂ ಸರಿಯಾದ ಒಂದು ತಿಳುವಳಿಕೆ ಬರದೇ ಇದ್ದರೆ, ವೈಜ್ಞಾನಿಕವಾಗಿ ಕೂಡ ಲಿಂಗ ಪೂಜೆಯಲ್ಲಿ ಎಂಥ ಶಕ್ತಿ ಇದೆ ಅಂತೇಳಿದರೆ, ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಡ್ತಕ್ಕಂಥ ಒಂದು ಶಕ್ತಿ. ಎಲ್ಲದಕ್ಕೂ ಕಾರಣ ಮನುಷ್ಯನ ಎಲ್ಲ ಉದ್ವೇಗಗಳು, ಎಲ್ಲ ಕಾಯಿಲೆಗಳು, ಎಲ್ಲದಕ್ಕೂ ಕಾರಣ ಮನಸ್ಸೇ. ಎಲ್ಲದಕ್ಕೂ ಕಾರಣ ಆ ಮನಸ್ಸು. ಆ ಮನಸ್ಸನ್ನು ನಿಯಂತ್ರಣದಲ್ಲಿಡ್ತಕ್ಕಂಥ ಶಕ್ತಿ ಯಾವುದಕ್ಕಾದರೂ ಇತ್ತು ಅಂದರೆ ಅದು ಶಿವಯೋಗಕ್ಕೆ. ಪೂಜೆ ಮಾಡ್ತಾ ನೋಡ್ರಿ, ಒಂಚೂರು ಶಿವಯೋಗ ಮಾಡ್ತಾ ನೋಡ್ರಿ, ತ್ರಾಟಕ ಯೋಗ ಮಾಡ್ತಾ ನೋಡ್ರಿ. ಸುಮ್ಮನೆ ಏನೋ ಯಾಂತ್ರಿಕವಾಗಿ ಕಟ್ಕೊಂಡಿವಿ ಅಂತ ಪೂಜೆ ಮಾಡೋದಲ್ಲ. ಆ ಭಗವಂತನಲ್ಲಿ ಎಷ್ಟು ಒಲವಿರಬೇಕು, ಪ್ರೀತಿ ಇರಬೇಕು, ನಿಷ್ಠೆ ಇರಬೇಕು, ನಂಬಿಕೆ ಇರಬೇಕು, ಶರಣಾಗತಿ ಇರಬೇಕು. ನಮ್ಮ ಭಗವಂತ ನೋಡ್ರಿ, ಇನ್ನೂ ಒಂದು ಉದ್ದೇಶದಿಂದ ಯಾಕೆ ಬಸವಣ್ಣವ್ರು ಲಿಂಗ ಕಟ್ಟಿದ್ರು ಅಂತೇಳಿದರೆ, ಈಗ ಹೊಸದಾಗಿ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಮನೆಗೆ ಬಂದಿರ್ತಾರೆ. ಹೊಸದಾಗಿ ಗಂಡನಿಗೇನು ಆಸೆ ಇರುತ್ತೆ ಅಂದರೆ, ನನ್ನ ಹೆಂಡತಿನೇ ನನಗೆ ಕಾಲಿಗೆ ನೀರು ಕೊಡಬೇಕು, ನನ್ನ ಹೆಂಡತಿನೇ ನನಗೆ ಮಣೆ ಹಾಕಬೇಕು, ನನ್ನ ಹೆಂಡತಿನೇ ನನಗೆ ತಾಟಿಡಬೇಕು, ನನ್ನ ಹೆಂಡತಿನೇ ನನಗೆ ಊಟಕ್ಕೆ ಬಡಿಸ್ಬೇಕು, ನಾನು ಯಾವಾಗ ನೋಡಿದ್ರೆ ನನ್ನ ಹೆಂಡತಿನೇ ಎದುರಿಗೆ ಕಾಣ್ತಿರಬೇಕು ಅಂತಿರ್ತದ ಅವನು. ಅತ್ತೆ ಆದವಳು ಹೊಸ್ದಾಗಿ ಬಂದಾರ ಅವ್ರು ಏನಾರ ಮಾಡ್ಕೊಳ್ಲಿ ಅಂತ ಬಿಡಬೇಕು. ಅದನ್ನು ಬಿಟ್ಟು ಎಲ್ಲದ್ರಿಗೂ ಮಧ್ಯ ಮಧ್ಯ ಪ್ರವೇಶ ಮಾಡ್ತಾ ಇದ್ರೆ, ಹಾಗೆ ಭಗವಂತ ಅನ್ನುವಂಥ ಪತಿ, ಶರಣ ಅನ್ನುವಂಥ ಸತಿ, ಇವರಿಬ್ಬರ ಮಧ್ಯೆ ಪೂಜಾರಿ ಎನ್ನುವ ಅತ್ತೆಯ ಮಧ್ಯಸ್ಥಿಕೆ ಬೇಡ. ಪೂಜಾರಿ ಎನ್ನುವ ಅತ್ತೆಯ ಮಧ್ಯಸ್ಥಿಕೆ ಬೇಡ. ನಮ್ಮ ಭಗವಂತನನ್ನು ನಾವೇ ಪೂಜೆ ಪ್ರಾರ್ಥನೆಯ ಮಾಡಬೇಕು. ನೀವು ಯಾವುದೇ ಗುಡಿ ಗುಂಡಾರಗಳಿಗೆ ಹೋದರೂ ಕೂಡ ಒಬ್ಬ ಅತ್ತಿರ್ತಾಳಲ್ಲಿ ಇರ್ತಾರಿಲ್ರಿ, ಒಬ್ಬ ಮಧ್ಯವರ್ತಿ ಇರ್ತಾನೆ, ಒಬ್ಬ ಪೂಜಾರಿ ಇರ್ತಾನೆ. ದೇವರು ವರ ಕೊಟ್ಟರು ಪೂಜಾರಿ. ಇಂಥ ಪರಿಸ್ಥಿತಿ ನಮಗೆ ಬರಬಾರದು. ನಿಮ್ಮ ಭಗವಂತನನ್ನು ನೀವೇ ಪೂಜೆ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲರಿಗೂ ಲಿಂಗವನ್ನು ಕಟ್ಟಿದ್ರು, ಎಲ್ಲರಿಗೂ ಲಿಂಗವನ್ನು ಕಟ್ಟಿದ್ರು. ಆ ಲಿಂಗವನ್ನು ಒಂದಿಷ್ಟು ಅತ್ಯಂತ ಭಕ್ತಿಯಿಂದ, ಗುರುವಿನ ಒಂದು ಕರುಣೆಯಿಂದ, ಅವರ ಒಂದು ಸಂಯೋಗದಿಂದ, ಅವರ ಒಂದು ಅಸ್ತಮಸ್ತಕ ಸಂಸ್ಕಾರದಿಂದ ನೀವು ಲಿಂಗವನ್ನು ಕಟ್ಟಿಕೊಂಡು ನಂಬಿಕೆಯಿಂದ ಒಂಚೂರು ಪೂಜೆ ಮಾಡಿ ನೋಡ್ರಿ ನೀವು. ಅದು ಆ ಪೂಜೆ ಯಾವಾಗ ಮಾಡಬೇಕು ಅಂತಾರೆ ಬಸವಣ್ಣವ್ರು ಹೇಳ್ತಾರೆ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು? ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು. ಗೋವುಗಳ ಕೊಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು. ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ಲಿಂಗವ ಪೂಜಿಸಬೇಕು. ಆ ಒಂದು ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಅಂತಿರುತ್ತಂತೆ ಭಗವಂತನ ಸೃಷ್ಟಿಯಲ್ಲಿ, ಶಕ್ತಿ ಕಣಗಳು. ಆ ಸಮಯದಲ್ಲಿ ಏನು ಗಾಂಧಾರಿ ಮಾಂಧಾರಿ ಸಮಯ ಅಂತಾರೆ, ಆ ಸಮಯದಲ್ಲಿ ಓತಪ್ರೋತವಾಗಿ ತುಂಬಿರುತ್ತದೆ. ಆ ಸಮಯ ಲಿಂಗ ಪೂಜೆಗೆ ಇಷ್ಟು ಶ್ರೇಷ್ಠ ಅಂತ ಹೇಳಿದರೆ, ನೀವು ಪೂಜೆ ಮಾಡ್ಬೇಕಾದ್ರೆ ಸುಮ್ಮನೆ ಏನೋ ನೀರೆರಿಯೋದು, ಒಂಚೂರು ಊದಿನ ಕಡ್ಡಿ ಬೆಳಗೋದು, 1 ನಿಮಿಷ 2 ನಿಮಿಷ ಹಿಂಗೆ ನೋಡ್ದಂಗೆ ಮಾಡೋದು, ಇಟ್ಕೊಂಡ್ಬಿಡೋದು ಮಾಡಿದ್ರಲ್ಲ ಅದು ಕೆಲಸ ಆಗೋದು. ಅದರಲ್ಲಿ ಒಂದಿಷ್ಟು ಬಸವಣ್ಣವ್ರು ಹೇಳ್ತಾರೆ ಮತ್ತೊಂದು ವಚನದಲ್ಲಿ, ಅಷ್ಟವಿಧಾರ್ಚನೆಯ ಮಾಡುವುದು. ನಿಮಗೆ ಅದು ಪ್ರೀತಿಯಿಂದ ಹೆಂಗಿರ್ಬೇಕು ನಿಮ್ಮ ಭಕ್ತಿ? ಸ್ನೇಹದಿಂದ ಕೂಡಿರಬೇಕು, ಭಗವಂತನಲ್ಲಿ ವಿಶ್ವಾಸ ಇರಬೇಕು, ನಂಬಿಕೆಯಿಂದ. ಅಷ್ಟವಿಧಾರ್ಚನೆಯ ಮಾಡುವುದು, ಮಾಡಿದ ಪೂಜೆಯ
ನೋಡುವುದು, ನಿರೀಕ್ಷಣೆ ಮಾಡಬೇಕಂತ ಲಿಂಗನ. ಎಷ್ಟೊತ್ತು ಅಂದರೆ ನಿಮ್ಮ ಕಣ್ಣಲ್ಲಿ ನೀರು ಸುರಿತಿರಬೇಕು. ಹರೆ ತೆರೆದ ಕಣ್ಣು ಅಂತ ಹೇಳ್ತಾರೆ, ಅನಿಮಿಷಯನ ನೇತ್ರ. ಕಣ್ಣನ್ನು ಪೂರ ಮುಚ್ಚಿರಬಾರ್ದು, ಪೂರ ತೆರಬಿರಬಾರ್ದು. ಆ ಒಂದು ನೇತ್ರದಿಂದ ಆ ಲಿಂಗವನ್ನು ನೋಡ್ತಾ ಇರಬೇಕು. ಅಷ್ಟವಿದಾರ್ಚನೆಯ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಹಾಡುವುದು. ನಿಮಗೆಷ್ಟು ಹಾಡುಗಳು ಬರ್ತವೆ, ವಚನಗಳು ಬರ್ತವೆ, ಹಿಂಗೆ ಹಾಡಬೇಕು ಅಂತೇನಿಲ್ಲ, ಹೀಗೆ ಹಾಡಬೇಕು ಅಂತೇನಿಲ್ಲ. ಅಥವಾ ನಾನು ಕಲ್ತಿಲ್ಲ, ವಚನಗಳು ಬರೋದಿಲ್ಲ, ನನಗೆ ಯಾವ ಮಂತ್ರಗಳು ಬರೋದಿಲ್ಲ. ನೀವು ಹೆಂಗೆ ಹಾಡಿದ್ರೂ ಭಗವಂತನ ನಿಮ್ಮಲ್ಲಿ ಭಕ್ತಿ ಇತ್ತು ಅಂದರೆ, ಶ್ರದ್ಧೆ ಇತ್ತು ಅಂದರೆ, ನಂಬಿಕೆ ಇತ್ತು ಅಂದರೆ, ನೀವು ಹೆಂಗೆ ಹಾಡಿದ್ರೂ ನಡೀತದಂತೆ. ಈಗ ನಿಮ್ಮ ಸಣ್ಣ ಮಕ್ಕಳಿರ್ತವೆ, ಇನ್ನೂ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅವು ಪೆದ್ದನಂಗೆ ಮಾತಾಡ್ತಾವೆ, ಸರಿಯಾಗಿ ಅಮ್ಮ ಅನ್ಲಿಕ್ಕೆ ಬರೋದಿಲ್ಲ, ಅವ್ವ ಅನ್ಲಿಕ್ಕೆ ಬರೋದಿಲ್ಲ. ಅವು ಪೆದ್ದನಂಗೆ ತಪ್ಪು ತಪ್ಪು ಅಂದ್ರೂ ನಿಮಗೆ ಹೆಂಗೆ ಅನ್ನಿಸ್ತದದು? ಸಂತೋಷ ಅನ್ನಿಸ್ತದೋದಿಲ್ಲ. ಹಂಗೆ ನಿಮ್ಮಲ್ಲಿ ಭಗವಂತನಲ್ಲಿ ಶ್ರದ್ಧೆ ಇತ್ತು, ನಂಬಿಕೆ ಇತ್ತು, ನಿಷ್ಠೆ ಇತ್ತು ಅಂದರೆ, ನೀವೆಂಗೆ ಪೆದ್ದ ಪೆದ್ದನಂಗೆ ಆಡಿದರೂ ಭಗವಂತನಿಗೆ ಮುದ್ದು ಮುದ್ದಾಗೇ ಇರ್ತದಂತ, ಭಗವಂತನಿಗೆ ಮುದ್ದು ಮುದ್ದಾಗೇ ಇರ್ತದಂತ. ಅದಕ್ಕೆ ಬಸವಣ್ಣನ ಹೇಳ್ತಾರೆ, ತಾಳಮಾನ ಸರಸವನ್ನರಿಯೇ, ಓಜೆ ಬಜಾವಣೆ ಲೆಕ್ಕವನ್ನರಿಯೇ. ಅಲ್ಲ, ನೀ ತಾಳಕ್ಕೆ ಸಂಗೀತಕ್ಕೆ ಕಲ್ತವರಿಗೆ ಒಲಿತಾನೆ ಅಂದರೆ ಸಂಗೀತಗಾರರಿಗೆ ಒಲಿದಿರಬೇಕಾಗಿತ್ತು ಭಗವಂತ. ಆದರೆ ಹಂಗೇನಿಲ್ಲ ಇತಿಹಾಸದಲ್ಲಿ, ಎಲ್ಲರಿಗೂ ಒಲ್ದಿದ್ದಾನೆ. ಬೇಡರ ಕಣ್ಣಪ್ಪನಂಥವನಿಗೂ ಒಲ್ದಿದ್ದಾನೆ, ಕೋಳೂರು ಕೊಡಗೂಸಿನಂಥವ್ರಿಗೂ ಒಲ್ದಿದ್ದಾನೆ ಭಗವಂತ. ಹಾಗಾಗಿ ಒಂದಿಷ್ಟು ನಿಮಗೆ ಹೆಂಗೆ ಬರ್ತದೋ ಹಂಗೆ ಹಾಡ್ರಿ. ಶಿವತತ್ವ ಗೀತವ ಹಾಡುವುದು, ಶಿವನ ಮುಂದೆ ನಲಿದಾಡುವುದು, ಭಕ್ತಿ ಸಂಭಾಷಣೆಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ಯಾರ ಮುಂದೂ ಹೇಳ್ಕೋಬೇಡ್ರಿ. ಯಾರ ಮುಂದೆ ಹೇಳ್ಕೋಬೇಕು? ಆಡಿದೊಡೆ ಎನ್ನೊಡೆಯನ ಆಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ. ಯಾರಿಗೆ ಬೇಡಬೇಕೋ ಅವ್ರಿಗೆ ಬೇಡಲ್ಲ. ಯಾರಿಗೆ ಬೇಡ್ತೀವಿ ನಾವು? ಒಬ್ಬ ಗಿಳಿಶಾಸ್ತ್ರ ಹೇಳ್ಕೊಂಡು ಕೂತಿರ್ತಾನೆ, ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ, ಅವನೋಗಿ ಕೇಳ್ತಾರೆ ಅವರು. ನನಗೆ ಬಹಳ ಬಡತನ ಇದೆ ಮನೆಗೆ, ನಾವೊಂದು ಲಾಟ್ರಿ ಟಿಕೆಟ್ ತಗೋತೀನಿ, ಯಾವ ನಂಬರ್ ತಗೊಂಡ್ರೆ ಲಾಟ್ರಿ ಹೇಳ್ತದೆ. ನಿಮಗೇನಾದ್ರು ತಲೆಗೆ ವಿಚಾರ ಮಾಡೋ ಶಕ್ತಿ ಇದ್ದರೆ ನೀವು ವಿಚಾರ ಮಾಡಿರಿ. ನಿಮಗೊಂದು ಲಾಟ್ರಿ ಟಿಕೆಟ್ ನಂಬರ್ ಕೊಟ್ಟು ನಿಮಗೆ ಲಾಟ್ರಿ ಹೇಳಿಸಿ ನಿಮ್ಮನ್ನು ಶ್ರೀಮಂತ ಮಾಡ್ತಕ್ಕಂಥವನು ಅವನ್ಯಾಕೆ ಪುಟ್ಟ ಬಾತಲ್ಲಿ ಕೂತ್ಕೋತಿದ್ದ? ಹೌದಿಲ್ರಿ. ಅಕ್ಕ ಮಹಾದೇವಿ ಹೇಳ್ತಾಳೆ, ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಓಂ ನಮ ಶಿವಾಯ ಎಂಬುದೇ ಮಂತ್ರ, ಓಂ ನಮ ಶಿವಾಯ ಎಂಬುದೇ ತಂತ್ರ. ಸಿಂಹದ ಮರಿಯ ಸೀಳ್ನಾಯಿ ತಿಂಬರೆ ಭಂಗವಿನ್ನಾರಿಗೋ ಚನ್ನಮಲ್ಲಿಕಾರ್ಜುನ. ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಅಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದಾಗ, ತೊಂದರೆಗಳು ಬಂದಾಗ, ಸಂಕಟಗಳು ಬಂದಾಗ ಯಾರನ್ನು ಕೇಳಬೇಕು ಅಂತಾರೆ? ಯಾರನ್ನು ಕೇಳಬೇಕ್ರಿ? ಒಂದಿಷ್ಟು ಲಿಂಗದ ಮುಂದೆ ಕೇಳ್ಕೋರಿ, ನನಗಿಂಥ ಸಮಸ್ಯೆಗಳಿದೆ ಭಗವಂತ ಬಗೆಹರಿಸು ಅಂತ ಕೇಳ್ಕೋರಿ. ಆ ಕೇಳ್ಕೊಳ್ಳುವಂಥದ್ರಲ್ಲಿ ದ್ವಂದ್ವ ಇರಬಾರದು, ಅಪನಂಬಿಕೆ ಇರಬಾರದು. ಏನಿರಬಾರದು? ನೀವು ಅವನನ್ನು ನಂಬದೇ ಇದ್ದರೆ ಅವನು ನಿಮ್ಮನ್ನು ನಂಬೋದಿಲ್ಲ. ನಂಬಿಕೆಯೇ ಕಾರಣವು ಸಾಂಬನ್ ಒಲಿಯುವುದಕ್ಕೆ. ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದರೆ ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಓಂ ನಮ ಶಿವಾಯ ಎಂಬುದೇ ಮಂತ್ರ, ಓಂ ನಮ ಶಿವಾಯ ಎಂಬುದೇ ತಂತ್ರ. ಸಿಂಹದ ಮರಿಯ ಸೀಳ್ನಾಯಿ ತಿಂಬ, ಸಿಂಹ ಹಾಗೆ ತಾನೇ ಮರಿ ಹಾಕಿದ್ರು ಕೂಡ ನಾಯಿ ಬಂದು ಅದನ್ನು ಮುಟ್ಟೋದಿಲ್ಲಂತ. ಯಾರು ಓಂ ನಮ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳಿ ಆಧ್ಯಾತ್ಮದ ಸಿಂಹಗಳಾಗಿರ್ತಾರೆ ಅಂಥವರನ್ನು ಭವ ಅನ್ನುವಂಥ ನಾಯಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಭವ ಅನ್ನುವಂಥ ನಾಯಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದಿಷ್ಟು ಭಕ್ತಿ ಸಂಭಾಷಣೆಯ ಮಾಡುವುದು, ಕೂಡಲ ಸಂಗಮ ದೇವರ ಕೂಡುವುದು, ಭಗವಂತನಿಗೋಸ್ಕರ ಪೂಜೆ ಮಾಡ್ರಿ. ಏನೇನೋ ಆಸೆ ಉದ್ದೇಶಗಳಿಟ್ಕೊಳ್ಳದೆ ಭಗವಂತನಿಗೋಸ್ಕರ
ನೀವು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ಎಲ್ಲರಿಗೂ ಎಟಕಲಿ, ಎಲ್ಲರಿಗೂ ಸಿಗಲಿ ಅನ್ನುವಂಥ ಕಾರಣದಿಂದ ಬಸವಣ್ಣನವರು ಏನು ಮಾಡಿದರು ಅಂದರೆ ಎಲ್ಲರಿಗೂ ಲಿಂಗವನ್ನು ಕಟ್ಟಿದರು. ಆ ಲಿಂಗ ಪೂಜೆ ಮಾಡಲಿಕ್ಕೆ, ತ್ರಾಟಕ ಯೋಗವನ್ನು ಮಾಡಲಿಕ್ಕೆ, ಶಿವಯೋಗವನ್ನು ಮಾಡಲಿಕ್ಕೆ ಕನಿಷ್ಠ ಪಕ್ಷ ಒಂದು ಅಂಗುಷ್ಟ ಪ್ರಮಾಣದಷ್ಟಾದರೂ ಇರಬೇಕು ಅಂತ ಹೇಳ್ತಾರೆ. ಇಷ್ಟಾದರೂ ಇರಬೇಕು ಅಂತ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕೆಲವರು ನಮ್ಮ ಹತ್ರ ಕೇಳ್ಕೊಂಡು ಬರ್ತಾರೆ ಏನಂದರೆ, ಅಮ್ಮರೆ ಸಣ್ಣ ಲಿಂಗ ಇದ್ರೆ ನೋಡ್ರಿ ಅಂತಾರೆ. ಸಣ್ಣದು ನೋಡ್ರಿ, ಯಾಕ್ರಿ ನಮ್ಮ ಗುಂಡ್ಗಡಿಗೆ ಇಷ್ಟೇ ಇತ್ತು. ಅದಕ್ಕೆ ನಮ್ಮ ಗುರುಗಳು ಕೇಳ್ತಿದ್ರು, ತಲೆ ಇದ್ದಷ್ಟು ಟೊಪ್ಪಿಗೆ ಹಾಕ್ಕೋಬೇಕು, ಏನು ಟೊಪ್ಪಿಗೆ ಇದ್ದಷ್ಟು ತಲೆ ಮಾಡ್ಕೋಬೇಕು, ತಲೆ ಇದ್ದಷ್ಟು ಟೊಪ್ಪಿಗೆನೋ, ಟೊಪ್ಪಿಗೆ ಇದ್ದಷ್ಟು ತಲೆನೋ, ಹಾಂ ತಲೆ ಇದ್ದಷ್ಟು ಟೊಪ್ಪಿಗೆ. ಯಾರೋ ಒಬ್ಬ ಮಂಗಪ್ಪಿದ್ನಂತೆ, ಒಬ್ಬ ಬಡಗಿ ಹತ್ರ ಹೋಗಿದ್ನಂತವ, ಟೊಪ್ಪಿಗೆ ಇದ್ದಷ್ಟು ತಲೆ ಮಾಡ್ರಿ ಅಂದರೆ ಎಷ್ಟು ಮೂರ್ಖತನವೋ, ನನ್ನ ಗುಂಡಿಗೆಡ್ಗೆ ಇದ್ದಷ್ಟು ಲಿಂಗ ಕೊಡ್ರಿ ಅಂದರೆ ಅಷ್ಟೇ ಮೂರ್ಖತನ. ಲಿಂಗ ಎಷ್ಟಿರುತ್ತೋ ಅಷ್ಟು ಗುಂಡಿಗೆಡ್ಗೆ ತಗೋರಿ, ಗುಂಡಿಗೆಡ್ಗೆ ಇದ್ದಷ್ಟು ಲಿಂಗ ಅಲ್ಲ. ಆಮೇಲೆ ಲಿಂಗ ಎಲ್ಲಿರಬೇಕು ಅಂದರೆ ಯಾವಾಗಲೂ ಎದೆ ಮೇಲೆ ಇರಬೇಕಂತ. ಲಿಂಗು ಎಲ್ಲಿರಬೇಕು, ಯಾವಾಗಲೂ ಎದೆ ಮೇಲೆ ಇರಬೇಕು. ಎಲ್ಲ ಅಡ್ಡ ಕಟ್ಕೊಳ್ಳೋದು ಇಲ್ಲೆಲ್ಲ ಅಲ್ಲ. ಹಣ ಇದ್ದವನು ಹಣವಂತ, ಲಿಂಗವಂತ ಲಿಂಗಾಯತ ಅಂತಕ್ಕಂಥದ್ದು ಇದು ಒಂದು ಜಾತಿಯಲ್ಲ. ಲಿಂಗಾಯತ ಅಂತಕ್ಕಂಥದ್ದು ಇದೊಂದು ಜಾತಿಯಲ್ಲ. ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ವಿದ್ಯಾ ಇದ್ದವನು ವಿದ್ಯಾವಂತ, ಲಿಂಗ ಇದ್ದವನು ಲಿಂಗವಂತ. ಯಾವುದೇ ಜಾತಿಯವನಾಗಿರಬಹುದು. ಈಗ ಒಂದು ಗಡಿಯಾರ ಕಟ್ಕೊಳ್ಬೇಕಾದ್ರೆ ಇದಕ್ಕೊಂದು ಜಾತಿ ಅಂತ ಐತೇನ್ರಿ? ಇಂಥ ಜಾತಿಯವರೇ ಗಡಿಯಾರ ಕಟ್ಕೋಬೇಕು ಅಂತ ಐತೇನು? ಇಲ್ಲ. ಹಂಗೆ ಯಾರಿಗೆ ದೇವರು ಬೇಕು ಎಲ್ಲರೂ ಲಿಂಗವನ್ನು ಕಟ್ಕೊಳ್ಬೋದು, ಎಲ್ಲರೂ ಲಿಂಗ ಕಟ್ಕೊಳ್ಬೋದು. ಬೇರೆ ಜಾತಿಯವರು ಏನಾದ್ರೂ ಲಿಂಗ ಕಟ್ಕೊಂಡ್ರೆ ಅವರು ಹೊಸ ನೋಟಿದ್ದಂಗಂತ. ಲಿಂಗ ಇದ್ರೆ ಲಿಂಗ ಕಟ್ಕೊಂಡ್ರೆ ಹಳೆ ನೋಟಿದ್ದಂಗೆ. ವ್ಯಾಲ್ಯೂ ಜಾಸ್ತಿ ಯಾವುದಕ್ಕಿರುತ್ತೆ? ಎರಡು ಸಮಾನವಾದ ಇದೇ ಇದ್ರೂ ಕೂಡ ನೀವು ಆದಷ್ಟು ಮುಟ್ಟೋದು ಯಾವುದನ್ನ? ಒಂಚೂರು ಹೊಸದೇ ಅಲ್ಲ. ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ವಿದ್ಯಾ ಇದ್ದವನು ವಿದ್ಯಾವಂತ, ಶೀಲ ಇದ್ದವನು ಶೀಲವಂತ, ಲಿಂಗ ಇದ್ದವನು ಲಿಂಗವಂತ. ಯಾರದೇ ಕೊರಳಲ್ಲಿ ಕೆಲವರು ಏನಪ್ಪ ಲಿಂಗ ಕಟ್ಕೊಂಡಿದೀಯಾ? ಇಲ್ಲ. ನೀವ್ಯಾರು? ನಾವು ಲಿಂಗ ಇದ್ರು. ಮತ್ತು ಲಿಂಗನೇ ಕಟ್ಕೊಂಡಿಲ್ಲ? ಏ ನಮ್ಮ ಅಜ್ಜ ಕಟ್ಕೊಂಡಿದ್ದಾರೆ. ನಮ್ಮ ಅಜ್ಜ ಕಟ್ಕೊಂಡಿದ್ದ, ನಮ್ಮ ಅಪ್ಪ ಕಟ್ಕೊಂಡನೆ, ಅದಕ್ಕೆ ನಾವು ಲಿಂಗ ಇತ್ತು ಅಂದ್ರೆ. ಈಗ ಒಬ್ಬ ಡಾಕ್ಟ್ರ್ ಇರ್ತಾನೆ, MBBS ಓದಿರು ಡಾಕ್ಟ್ರ್, ಅವನಿಗೊಬ್ಬ ಮಗ ಇದ್ದಾನೆ, ಅವ ಡಾಕ್ಟ್ರ್ ಓದಿಲ್ಲ, ನಮ್ಮಪ್ಪ ಡಾಕ್ಟ್ರ್, ಅದಕ್ಕೆ ನಾನು ಡಾಕ್ಟ್ರ್ ಅಂದರೆ ಡಾಕ್ಟ್ರ್ ಆಗ್ತಾನೆ? ಒಬ್ಬ ಇಂಜಿನಿಯರ್ ಇದ್ದಾನೆ, ಮಗ ಇಂಜಿನಿಯರ್ ಓದಿಲ್ಲ ದಡ್ಡ, ನಮ್ಮಪ್ಪ ಇಂಜಿನಿಯರ್, ಅದಕ್ಕೆ ನಾನು ಇಂಜಿನಿಯರ್ ಅಂದರೆ ಹೇಗೆ ಬರೋದಿಲ್ವೋ ಹಾಗೆ. ನಮ್ಮಪ್ಪ ಲಿಂಗ ಕಟ್ಕೊಂಡಿದ್ದ, ನಾನು ಲಿಂಗವಂತ ಅಂತೇಳಿ ಇವನು ಒಂದು ದಿನನೂ ಲಿಂಗ ಕಟ್ಕೊಳ್ಳದೆ ನಾನು ಲಿಂಗವಂತ ಅಂತ ಅಲ್ಲ. ಲಿಂಗವನ್ನು ಯಾರು ಎದೆ ಮೇಲೆ ಆಯತ್ತ ಮಾಡಿಕೊಂಡಿದ್ದಾನೆ ಅವನು ಲಿಂಗ ಆಯಿತು. ಬಸವಣ್ಣ ಕೊಟ್ಟಂಥ ಧರ್ಮದ ಒಂದು ಲಾಂಛನ ಲಿಂಗ ಅಂತಕ್ಕಂಥದ್ದು. ನಮ್ಮ ಲಾಂಛನಗಳ ಬಗ್ಗೆ ನಮಗೆ ಅಭಿಮಾನದಿಂದ ಧಾರಣೆ ಮಾಡ್ಕೋಬೇಕು. ನಾವು ಏನಿರಬೇಕು? ನಮಗೆ ಸ್ವಾಭಿಮಾನ ಇರಬೇಕು, ಅಭಿಮಾನ ಇರಬೇಕು. ಈ ಧರ್ಮದ ಲಾಂಛನ ಭಗವಂತನ ಕುರುಹು. ಎಷ್ಟು ಅಭಿಮಾನ ಇರಬೇಕು ನಿಮಗೆ ಹೇಳ್ತೇನೆ. ಒಂದು ನಡೆದ ಘಟನೆ ಹೇಳ್ತೇನೆ ನಿಮಗೆ. ಈಗ ಒಂದು 4 ಎಲೆಕ್ಷನ್ ಹಿಂದೆ MP ಎಲೆಕ್ಷನ್ನು ಪಂಜಾಬಲ್ಲಿ ಒಬ್ಬ ಸಿಖ್ ಧರ್ಮದ ಅನುಯಾಯಿ ಅಕಾಲಿ ದಳದಿಂದ MP ಎಲೆಕ್ಷನ್ನಿಗೆ ನಿಂತಿದ್ದ. ಪಂಜಾಬಲ್ಲಿ ಅಕಾಲಿ ದಳದಿಂದ ಒಬ್ಬ ಸಿಖ್ ಧರ್ಮದವನು MP ಎಲೆಕ್ಷನ್ನಿಗೆ ನಿಂತಿದ್ದ. ನಿಂತು ಗೆದ್ದು ಪಾರ್ಲಿಮೆಂಟಿಗೆ ಹೋಗಬೇಕು. ಹೋಗುವಂಥ ಸಂದರ್ಭದಲ್ಲಿ ಅವರು 5 ಧರ್ಮಲಾಂಛನಗಳು ಅಂತ ಧರಿಸ್ಕೋತಾರೆ. 5 ಧರ್ಮಲಾಂಛನಗಳು ಅಂತ ಧರಿಸ್ಕೊಳ್ತಾರೆ.
ಒಂದು ಪೇಟ ಕಟ್ಟೋದು, ಒಂದು ಗಡ್ಡ ಬಿಡೋದು, ಒಂದು ಕೈ ಕಡಗ ಹಾಕೋದು, ಒಂದು ಕತ್ತಿ ಇಟ್ಕೊಳ್ಳೋದು, ಹೀಗೆ ಒಂದು ಐದು ಧರ್ಮ ಲಾಂಛನಗಳು ಅಂತ ಧರಿಸ್ಕೋತಾರೆ. ಅವನು ಕಟ್ನ ಸಿಕ್ಕ ಧರ್ಮದ ಅನುಯಾಯಿ, ತನ್ನ ಧರ್ಮ ಲಾಂಛನಗಳ ಬಗ್ಗೆ ಅತ್ಯಂತ ಅವನಿಗೆ ಭಕ್ತಿ ಶ್ರದ್ಧೆ ನಿಷ್ಠೆ. ತನ್ನ ಧರ್ಮ ಲಾಂಛನಗಳನ್ನು ಧರಿಸ್ಕೊಂಡು ಅವನು ಪಾರ್ಲಿಮೆಂಟಿಗೆ ಹೋಗುವಂಥ ಸಂದರ್ಭದಲ್ಲಿ ಕಾವಲುಗಾರ ಅವನನ್ನು ತಡೀತಾನೆ. ಯಾಕೆ ತಡೀತಾನೆ ಅಂದರೆ ಅವನು ಕತ್ತಿ ಹಿಡ್ಕೊಂಡು ಹೊರಟಿದ್ದ. ಅದು ಒಂದು ಧರ್ಮ ಲಾಂಛನ ಅವ್ರದ್ದು. ನೀವು ಕತ್ತಿಗಿತ್ತಿ ಹಿಡ್ಕೊಂಡು ಲೋಕಸಭೆ ಒಳಗಡೆ ಪ್ರವೇಶ ಇಲ್ಲ, ಇದನ್ನು ತೆಗೆದಿಟ್ಟರೆ ಮಾತ್ರ ನಿಮಗೆ ಒಳಗಡೆ ಪ್ರವೇಶ ಅಂದವ. ಅದಕ್ಕಿವ ಹೇಳ್ದ, ತಮ್ಮ ನನಗೆ ನನ್ನ ಧರ್ಮ ಲಾಂಛನ ಮುಖ್ಯನೇ ವಿನಃ ನಿನ್ನ ಲೋಕಸಭೆ ಒಳಗಡೆ ಪ್ರವೇಶ ನನಗೆ ಮುಖ್ಯ ಅಲ್ಲ. ನನಗೆ ಒಳಗಡೆ ಪ್ರವೇಶ ಕೊಡದೇ ಇದ್ರೂ ಪರವಾಗಿಲ್ಲ, ಐದು ವರ್ಷದಲ್ಲಿ ನಾನು ಒಂದು ದಿನನು ಒಳಗಡೆ ಹೆಜ್ಜೆ ಇಡದೇ ಇದ್ರೂ ಪರವಾಗಿಲ್ಲ, ನಾನು ಮಾತ್ರ ನನ್ನ ಧರ್ಮ ಲಾಂಛನ ತೆಗೆಯೋದಿಲ್ಲ ಅಂತೇಳಿ ಐದು ವರ್ಷದಲ್ಲಿ ಲೋಕಸಭೆ ಒಳಗಡೆ ಒಂದು ದಿನನೂ ಹೆಜ್ಜೆ ಇಡಲಿಲ್ಲ. ಅವನು ಬರೀ ಒಂದು ಕತ್ತಿ ತೆಗಿಲಿಕ್ಕೆ, ಒಂದು ಕಬ್ಬಿಣದ ತುಂಡು ಅದನ್ನು ತೆಗಿಲಿಕ್ಕೆ ಅವನು ಧರ್ಮ ಲಾಂಛನದ ಬಗ್ಗೆ ಅದೆಷ್ಟು ಅಭಿಮಾನ ಇತ್ತು, ಸ್ವಾಭಿಮಾನ ಇತ್ತು. ನೀವು ಯಾರಾದರೂ ಪ್ರಾಮಾಣಿಕವಾಗಿ ಹೇಳ್ರಿ ನನಗೆ, ನಿನ್ನನ್ನು ಒಂದು ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷನ್ ಮಾಡ್ತೀನಿ, ನಿನ್ನ ಲಿಂಗ ಬಿಚ್ಚಿಟ್ಟು ಬಂದ್ರೆ ಮಾತ್ರ. ಎಂ ಪಿ ಎಂ ಎಲ್ ಎ ಅಲ್ಲ, ನಿನ್ನನ್ನು ಇಂಥ ಒಂದು ಅಕ್ಕನ ಬಳಗದ ಅಧ್ಯಕ್ಷ ಮಾಡ್ತೀನಿ ಇಂಥ ದೊಡ್ಡ ಸಂಘ, ನಿನ್ನ ಲಿಂಗ ಬಿಚ್ಚಿಟ್ಟು ಬಂದ್ರೆ ಮಾತ್ರ ಏನು ಮಾಡ್ತೀವ್ರಿ ನಾವು? ಹಾಂ, ಇನ್ನೇನಾರು ನಿನ್ನನ್ನು ಎಂ ಪಿ ಎಂ ಎಲ್ ಎ ಮಾಡ್ತೀನಿ ಲಿಂಗ ಬಿಚ್ಚಿಟ್ಟು ಬಂದರೆ ಅಂದರೆ ನಮಗೂ ಇಂಥ ಅಭಿಮಾನ ಇದೆ. ಇನ್ನು ಕೆಲವಾರು ವರ್ಷಗಳಲ್ಲಿ ಬಹುಶಃ ಲಿಂಗ, ವಿಭೂತಿ, ರುದ್ರಾಕ್ಷಿ ಇವನ್ನೆಲ್ಲ ಮ್ಯೂಸಿಯಮಲ್ಲಿ ನೋಡಬೇಕಾಗ್ತದೋ ಏನು? ಚಿಕ್ಕ ವಯಸ್ಸಿಗೆ ನಿಮ್ಮ ಭವಿಷ್ಯ ಸುಂದರವಾಗಿರಬೇಕು ಅಂದರೆ, ನಿಮ್ಮ ಮನೆ ಶಾಂತಿ ನೆಮ್ಮದಿಯಿಂದ ಕೂಡಿರಬೇಕು ಅಂದರೆ, ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮನ್ನೇನಾದರೂ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ನಿಮಗಿದ್ರೆ, ಸಣ್ಣ ವಯಸ್ಸಿನಿಂದನೂ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರವನ್ನು ಕಲಿಸ್ರಿ. ಚಿಕ್ಕ ವಯಸ್ಸಿನಿಂದನೂ ನಮ್ಮಲ್ಲಿ ಹುಟ್ಟಿ ಬಂದ ನಂತರ ಸಂಸ್ಕಾರ ಕೊಡೋದಲ್ಲ, ಗರ್ಭದಲ್ಲಿ ಹೊಟ್ಟೆಯಲ್ಲಿ ಮಗು ಇರುವಾಗಲೇ ಗರ್ಭಲಿಂಗಧಾರಣೆ ಮಾಡ್ತಕ್ಕಂಥ ಒಂದು ಸಂಸ್ಕಾರ ಇದೆ. ಕಾರಣ ಏನು ಅಂದರೆ, ಆ ಮಗುವಿಗೆ ಹೊಟ್ಟೆಯಲ್ಲಿರಬೇಕಾದ್ರೇ ಒಳ್ಳೆಯ ಸಂಸ್ಕಾರ ಬರಲಿ ಅಂಥೇಳಿ. ನೀವು ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದರೆ ಆಮೇಲೆ ಅವನು ಎಷ್ಟೇ ಅವನು ಶಾಲೆ ಕಾಲೇಜು ಏನೇ ಇದ್ದರೂ ಕೂಡ ಕಂಪಲ್ಸರಿ ಬೆಳಗ್ಗೆ ಎದ್ದು ಪೂಜೆ ಮಾಡೇ ಅವನು ಹೋಗ್ಬೇಕು. ಏ, ಅವನು ಹೋಮ್ವರ್ಕ್ ಭಾಳ ಇರುತ್ತೆ, ಮಾಡಿದ್ರೆ ಮಾಡಲಿ ಅಲ್ಲ ಅದು. ಇವತ್ತು ಬೇರೆ ಧರ್ಮೀಯರನ್ನು ನೋಡ್ರಿ ನೀವು, ಮುಸಲ್ಮಾನರು ಒಂದು ದಿವಸಕ್ಕೆ ಎಷ್ಟು ಸತಿ ನಮಾಜ್ ಮಾಡ್ತಾರ್ರಿ? ಎಷ್ಟು ಸತಿ ಮಾಡ್ತಾರೆ? ಐದು ಸರಿ ನಮಾಜ್ ಮಾಡ್ತಾರೆ, ಹೌದಿಲ್ಲ? ಎಷ್ಟು ಸತಿ ಮಾಡ್ತಾರೆ? ಐದು ಸರಿ ಮಾಡ್ತಾರೆ. ನೀವೆಷ್ಟು ಸತಿ ಮಾಡ್ತೀರಿ? ಹಾಂ, ಒಂದು ಸತಿ ಮಾಡೋರು ಎಷ್ಟು ಜನ, ಎರಡು ಸತಿ ಮಾಡೋರು ಎಷ್ಟು ಜನ, ಒಮ್ಮೆಗಳೇ ಶ್ರಾವಣ ಸೋಮವಾರ ಅಂತೇಳಿ ಮಾಡೋರು ಎಷ್ಟು ಜನ? ಅವ್ರಿಗೂ ಅವ್ರ ಮಕ್ಕಳು, ಅವರು ಶಾಲೆ ಕಾಲೇಜೆಲ್ಲ ಓದ್ತಾರೆ, ಅವ್ರಿಗೂ ಧರ್ಮದ ಬಗ್ಗೆ ಪ್ರಜ್ಞೆಯನ್ನು ಆ ಮಕ್ಕಳಿಂದ ಹಿಡಿದು ಬೆಳೆಸ್ತಾರೆ. ನಾವು ನಮ್ಮ ಮಕ್ಕಳಿಗೆ ಹೆಂಗೆ ಬೆಳೆಸ್ತಾ ಇದ್ದೀವಿ? ನೀವೇನಾದರೂ ನಮ್ಮ ಮಗ ಒಬ್ಬನೇ ಇದ್ದಾನೆ, ಇಬ್ಬರೇ ಇದ್ದಾರೆ ಅಂತೇಳಿ ಅವ್ರು ಕೇಳಿದ್ದೀನಲ್ಲ, ಆ ಸಂಸ್ಕಾರ ಕೊಡದೆ ಹೆಂಗೆ ಬೇಕೋ ಹಂಗೆ ಬೆಳೆಸಿದರೆ ಇವತ್ತು ತಂದೆ ತಾಯಿ ಮುಂದೆನೆ ಮಕ್ಕಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತೀವಿ. ಧಾರ್ಮಿಕ ಸಂಸ್ಕಾರವನ್ನು ಯಾಕೆ ಕೊಡಬೇಕು ಅಂತೇಳಿದರೆ, ಧಾರ್ಮಿಕ ಸಂಸ್ಕಾರ ಇದ್ದರೆ ಆ ಮಕ್ಕಳಲ್ಲಿ ಪಾಪ ಪುಣ್ಯದ ಪ್ರಜ್ಞೆ ಬೆಳೀತದೆ, ತಪ್ಪು ಸರಿ ಎನ್ನುವಂಥ ಪ್ರಜ್ಞೆ ಬೆಳೀತದೆ, ಯಾವುದು ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥ ಪ್ರಜ್ಞೆ ಬೆಳೀತದೆ. ಆ ಪ್ರಜ್ಞೆ ಅವ್ರಿಗೆ ಇಲ್ಲದೇ ಇದ್ದರೆ ಏನು ಬೇಕಾದರೂ ಮಾಡ್ತಾರೋ. ಧಾರ್ಮಿಕ ಪ್ರಜ್ಞೆ ಇಲ್ಲದೇ ಇದ್ದರೆ ಎಷ್ಟು ಕಟುಕರಾಗಿರ್ತಾರೆ ಹೇಳ್ತೀನಿ ನಿಮಗೆ. ವಾಲ್ಮೀಕಿ ಹೆಸರು ಕೇಳಿದಿರಲ್ಲ, ಮೊದಲೇನಾಗಿದ್ದವ? ರತ್ನಾಕರ. ಅವನು ಹೇಗಿದ್ದ?
ದಿನ ಎಷ್ಟೋ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ, ಎಷ್ಟೋ ಜನಗಳನ್ನು ಸುಲಿಗೆ ಮಾಡುತ್ತಿದ್ದ, ಎಷ್ಟೋ ಜನಗಳನ್ನು ಮೋಸ ಮಾಡುತ್ತಿದ್ದ, ಎಷ್ಟು ಜೀವಗಳು ಸಾಯ್ತವೆ ಅಷ್ಟು ಸಂತೋಷ ಪಡುತ್ತಿದ್ದ, ಹೌದಾ? ಎಷ್ಟು ಪ್ರಾಣಗಳು ಹೋಗ್ತವೆ ಅಷ್ಟು ಸಂತೋಷ ಪಡ್ತಿದ್ದ, ಎಷ್ಟು ಜೀವಗಳು ಹೋಗ್ತವೆ ಅಷ್ಟು ಸಂತೋಷ ಪಡ್ತಿದ್ದ. ಅದೇ ಒಂದಿಷ್ಟು ಒಂದು ಗುರುವಿನ ಸಂಸ್ಕಾರ ಆತನಿಗೆ ಸಿಕ್ತು. ಗುರುವಿನ ಸಂಸ್ಕಾರ ಆತನಿಗೆ ಸಿಕ್ತು. ಒಂದಿಷ್ಟು ನಾರದರ ಸಹವಾಸಕ್ಕೆ ಬಂದ. ಅಂಗುಲಿಮಾಲ, ಎಷ್ಟು ಜನಗಳ ಪ್ರಾಣವನ್ನು ತೆಗಿತಿದ್ದ, ಎಷ್ಟು ಜನ ಸಾಯ್ತಾರೆ ಅಷ್ಟು ಖುಷಿ ಪಡ್ತಿದ್ದ. ಅವರ ಕಿರುಬೆರಳನ್ನು ತಗೊಂಡು ತನ್ನ ಕೊರಳಲ್ಲಿ ಮಾಲೆ ಮಾಡಾಕೊಳ್ತಿದ್ದ. ಯಾವಾಗ ಧಾರ್ಮಿಕ ಸಂಸ್ಕಾರ ಸಿಗೋದಕ್ಕಿಂತ ಪೂರ್ವದಲ್ಲಿ ಎಷ್ಟು ಪ್ರಾಣಗಳೋದರೂ ಅಷ್ಟು ಸಂತೋಷ ಪಡ್ತಿದ್ದ. ಅದೇ ಒಂದಿಷ್ಟು ಧಾರ್ಮಿಕ ಸಂಸ್ಕಾರ ಸಿಕ್ತು ನೋಡ್ರಿ, ಅಷ್ಟು ಪ್ರಾಣ ತೆಗಿತಿದ್ದ ರತ್ನಾಕರನಿಗೆ ಯಾರೋ ಒಬ್ಬ ಬೇಟೆಗಾರ ಯಾವುದೋ ಒಂದು ಪಕ್ಷಿಗೆ ಬಿಲ್ಲು ಹೊಡೆದಿದ್ದ, ಅದು ನರಳಾಡುತ್ತಾ ಕೆಳಗಡೆ ಬಿದ್ದಿತ್ತು, ಇವನ ಕಣ್ಣಲ್ಲಿ ನೀರು ಬರ್ತದೆ, ಇವನ ಕಣ್ಣಲ್ಲಿ ನೀರು ಬರ್ತದೆ, ದುಃಖ ಆಗ್ತದೆ. ಮೊದಲು ಅವನೇ ಕೊಲ್ತಿದ್ದ, ಅವನಿಗೆ ದುಃಖ ಆಗ್ತಿರಲಿಲ್ಲ. ಯಾಕೆ? ಪಾಪ ಪುಣ್ಯದ ಪ್ರಜ್ಞೆ ಆತನಿಗೆ ಇರಲಿಲ್ಲ. ಒಂದಿಷ್ಟು ಬುದ್ಧನ ಸಹವಾಸ ಮಾಡಿದ ಅಂಗುಲಿಮಾಲ, ಅವನನ್ನು ಕಂಡ್ರೆ ಅವನ ಹೆಸರನ್ನು ಕೇಳಿದರೆ ರಾಜ ಮಹಾರಾಜರು ಎದುರುತ್ತಿದ್ರು, ಅಷ್ಟು ಕ್ರೂರಿಯಾಗಿದ್ದ ಅವ. ಬುದ್ಧನ ಸಹವಾಸ ಮಾಡ್ದ, ಒಂದು ದಿನ ಊರಿನಲ್ಲಿ ಬಂದ, ಎಲ್ಲರೂ ಒಡೆಯೋಕ್ಕೆ ಶುರು ಮಾಡಿದ್ರು ಅವನನ್ನು. ಸುಮ್ಮನು ಹೌದು ನಾನು ತಪ್ಪು ಮಾಡಿದ್ದೀನಿ ಒಡಿಲಿ ಎಂದವ. ಪಶ್ಚಾತ್ತಾಪದಿಂದ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ? ಧರ್ಮ ಅವರನ್ನು ಸ್ಮೂತ್ ಮಾಡ್ತದೆ, ಧರ್ಮ ಅವರನ್ನು ಅಂತಃಕರಣವನ್ನು ಹುಟ್ಟಿಸ್ತದೆ, ಕರುಣೆ ಹುಟ್ಟಿಸ್ತದೆ, ಮಾನವೀಯತೆ ಹುಟ್ಟಿಸ್ತದೆ. ಆ ಕಾರಣದಿಂದ ಮಕ್ಕಳಿಗೂ ಕೂಡ, ನಾವು ಬಹಳ ಕಡೆ ಪ್ರವಚನಕ್ಕೆ ಹೋದಾಗ ಬರೀ ರಿಟೈರ್ಡ್ ಆದಮೇಲಿದ್ದವರೇ ಜಾಸ್ತಿ ಬರ್ತಾರೆ. ಯಾರು ನಿಜವಾಗ್ಲೂ ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕು, ಯಾರು ಬದಲಾಗಬೇಕು, ಅವರು ಹೆಚ್ಚಾಗಿ ಬರೋದಿಲ್ಲ. ಅವರನ್ನು ನಾವು ಕರ್ಕೊಂಡು ಬರೋದಿಲ್ಲ. ಜಗತ್ತು ಬದಲಾಗು ಅಂದರೆ ಹೇಗೆ ಬದಲಾಗ್ಲಿಕ್ಕೆ ಸಾಧ್ಯ? ಯಾರು ಕೇಳಬೇಕಾಗಿತ್ತು ಅವರು ಕೇಳದೇ ಇದ್ದರೆ. ಹಾಗಾಗಿ ಒಂದಿಷ್ಟು ಪೂಜೆ ಮಾಡ್ತಕ್ಕಂಥದ್ದನ್ನು ಎಲ್ಲರ ಕೊರಳಿಗೂ ಕಂಪಲ್ಸರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಲಿಂಗ ಕಟ್ಟ್ರಿ, ಅವರಿಗೆ ಪೂಜೆ ಮಾಡೋದನ್ನು ಕಂಪಲ್ಸರಿ ಹಾಕ್ರಿ, ಪೂಜೆ ಮಾಡಲೇಬೇಕು. ಅದನ್ನು ನೀವು ಒಂದು ಆ ಪ್ರಜ್ಞೆಯನ್ನು ನೀವು ಬೆಳೆಸಿದ್ದೇ ಆದರೆ ಒಂದಿಷ್ಟು ಮುಂದಿನ ಪೀಳಿಗೆಗೂ ನಮ್ಮ ಧರ್ಮ ತತ್ವ ಸಿದ್ಧಾಂತಗಳು ಉಳಿತವೆ ಅಂತಕ್ಕಂಥದ್ದನ್ನು ಹೇಳ್ತಾ, ಬಸವಣ್ಣನವರು ಕೊಟ್ಟಂಥ ಒಂದು ಏನು ಲಿಂಗವಂತ ಧರ್ಮ ಇದೆ, ಬಸವಣ್ಣ ಕೊಟ್ಟಿದ್ದು ಲಿಂಗ ಕಟ್ಟಿದ್ದು, ಇದು ಜಾತಿಯ ಕುರುಹಲ್ಲ, ಇದು ಧರ್ಮದ ಲಿಂಗಾಯತ ಅಂತಕ್ಕಂಥದ್ದು ಜಾತಿಯಲ್ಲ, ಇದು ಒಂದು ಧರ್ಮ. ಇದರಲ್ಲಿ ಎಲ್ಲರೂ ಇದ್ದಾರೆ, ಇದರಲ್ಲಿ ಎಲ್ಲ ಕಾಯಕದವರು ಇದ್ದಾರೆ. ಲಿಂಗವಂತ ಧರ್ಮದಲ್ಲಿ ಎಲ್ಲ ಕಾಯಕದವರು ಇದ್ದಾರೆ. ಸಮಗಾರರಿದ್ದಾರೆ, ದೋಹಾರರಿದ್ದಾರೆ, ಹಡಪದವರಿದ್ದಾರೆ, ಮಡಿವಾಳ ಲಿಂಗಾಯತರು ಇದ್ದಾರೆ, ಹಡಪದ ಲಿಂಗಾಯತರಿದ್ದಾರೆ, ರೆಡ್ಡಿ ಲಿಂಗಾಯತರಿದ್ದಾರೆ, ಬಣಜಗರಿದ್ದಾರೆ, ಶೆಟ್ಟರಿದ್ದಾರೆ, ಪಂಚಮಸಾಲಿ, ಸಾದ್ರು, ಇವೇನು ಇವತ್ತು 99 ಪಂಗಡಗಳು ಕೂಡ ಬಸವಣ್ಣನಿಂದ ಲಿಂಗ ಕಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಇದು ಜಾತಿಯಲ್ಲ, ಧರ್ಮ. ಬಸವಣ್ಣನ ತಲೆಯಲ್ಲಿ ಒಂದು ಹೊಸ ಧರ್ಮ ಸೃಷ್ಟಿಯಾಗುತ್ತೆ, ಅದು ಲಿಂಗವಂತ ಧರ್ಮ. ಕೂಡಲ ಸಂಗಮದಲ್ಲಿ ಇದ್ದಾಗಲೇ ಬಸವಣ್ಣನವರಿಗೆ ಆ ಭಕ್ತರು ಮತ್ತು ಭಗವಂತನ ಮಧ್ಯೆ ದಲ್ಲಾಳಿಗಳನ್ನು ತಪ್ಪಿಸ್ಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ ಲಿಂಗದ ಕಲ್ಪನೆ ಬರ್ತದೆ. ಅವರೂ ಕೂಡ ಲಿಂಗವನ್ನು ಕಟ್ಕೊಳ್ತಾರೆ, ತಮ್ಮಕ್ಕನಿಗೂ ಲಿಂಗವನ್ನು ಕಟ್ಟುತ್ತಾರೆ. ಆ ಲಿಂಗದ ಒಂದು ಸ್ವಯಂಕೃತ ಬಸವಣ್ಣ, ಅದು ಬಸವಣ್ಣನಿಂದ ಹುಟ್ಟಿದ್ದು ಲಿಂಗ. ಕೆಲವರೆಲ್ಲ ಹೇಳ್ತಾರೆ ಮೊದಲೇ ಇತ್ತು ಬಸವಣ್ಣನಿಂದ, ಸ್ವತಃ ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣ ಹೇಳ್ತಾರೆ ಅನಾದಿಲಿಂಗ ಆದಿ ಬಸವಣ್ಣ ಎಂಬರು ಈ ನುಡಿ ಹುಸಿ. ಅನಾದಿ ಬಸವಣ್ಣ ಆದಿಲಿಂಗ, ಬಸವಣ್ಣನ ಉದರದಿಂದ ಹುಟ್ಟಿತ್ತು ಲಿಂಗ, ಬಸವಣ್ಣನ ಉದರದಿಂದ ಹುಟ್ಟಿತ್ತು ಜಂಗಮ, ಬಸವಣ್ಣನ ಉದರದಿಂದ ಹುಟ್ಟಿತ್ತು ಪ್ರಸಾದ ಅಂತ ಬರೀತಾ ಹೋಗ್ತಾರೆ. ಬಸವಣ್ಣನಿಂದ ಹುಟ್ಟಿರ್ತಕ್ಕಂಥದ್ದು. ಅವರು ಕೂಡಲ ಸಂಗಮದಿಂದ ಮಂಗಳ ವೇಡೆಗೆ ಹೋಗುವಂಥ ಪ್ರಸಂಗ ಬರ್ತದೆ.
ಅಲ್ಲಿ ಬಿಜ್ಜಳನಲ್ಲಿ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಲದೇವರಸರು ಅವರ ಮನೆ ದೇವರ ದರ್ಶನಕ್ಕೆ ಅಂತ ಕೂಡಲ ಸಂಗಮಕ್ಕೆ ಬರ್ತಾರೆ. ಅಲ್ಲಿ ಬಸವಣ್ಣನ ವ್ಯಕ್ತಿತ್ವವನ್ನು, ಬಸವಣ್ಣನ ವಿಚಾರಧಾರೆಯನ್ನು, ಬಸವಣ್ಣನವರ ಆ ಒಂದು ಜ್ಞಾನ, ಆ ಒಂದು ಶಕ್ತಿಯನ್ನು ಕಂಡುಕೊಂಡಂಥ ಬಲದೇವರಸರು ತಮಗಿರ್ತಕ್ಕಂಥ ಒಬ್ಬಳೇ ಒಬ್ಬಳು ಮಗಳು ಗಂಗಾಂಬಿಕೆಯನ್ನು ಕೊಟ್ಟು ಬಸವಣ್ಣನವರಿಗೆ ಮದುವೆ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಮದುವೆ ಅಂದರೆ ಏನು ಅಂತ ಬಸವಣ್ಣನವರು, ಬಸವಣ್ಣನಕಿನ ಪೂರ್ವದಲ್ಲಿ ಗೃಹಸ್ಥ ಜೀವನ ಅಂದರೆ ಕೀಳಾಗಿ ಕಂಡಿದ್ರು. ಆಮೇಲೆ ಸನ್ಯಾಸಿಗಳೇ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಗೃಹಸ್ಥರು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಕಾಲದಲ್ಲಿ, ಇವತ್ತು ಸಂಸಾರದಲ್ಲಿದ್ದು ಮುಕ್ತಿಯನ್ನು ಪಡೀಬಹುದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟ ಮಹಾಪುರುಷ ಯಾರು ಅಂದರೆ ಬಸವಣ್ಣನು. ಮಂಗಳ ವೇಡೆಗೆ ಬಂದ ನಂತರ, ಮುಂದೆ ಕಲ್ಯಾಣಕ್ಕೆ ಬಂದ ನಂತರ ಬಸವಣ್ಣನವರೇನು ಅನುಭವ ಮಂಟಪವನ್ನು ಕಟ್ತಾರೆ. ಆ ಅನುಭವ ಮಂಟಪಕ್ಕೆ ಲಕ್ಷದ ಮೇಲೆ 96,000 ಗಣಗಳು ಬರ್ತಾರೆ. ಆ ಲಕ್ಷದ ಮೇಲೆ 96,000 ಗಣಗಳಲ್ಲಿ 770 ಜನ ಅಮರ ಗಣಗಳು. ಅಮರ ಗಣಗಳು ಅಂದರೆ ಯಾರು? ಯಾರ್ರೀ? ಮುಕ್ತಾತ್ಮರು, ಹುಟ್ಟು ಸಾವುಗಳನ್ನು ಗೆದ್ದವರು, ಅಮರರಾದವರು. ಅದರಲ್ಲಿ ಆ 770 ಜನ ಅಮರ ಗಣಗಳಲ್ಲಿ 4-5 ಜನ ಸನ್ಯಾಸಿಗಳ ಬಿಟ್ಟರೆ ಉಳಿದವರೆಲ್ಲರೂ ಸಂಸಾರಿಕರೇ. ಸಂಸಾರದಲ್ಲಿದ್ದೂ ಕೂಡ ಮುಕ್ತಿಯನ್ನು ಪಡಿಬಹುದು ಅಂತಕ್ಕಂಥದನ್ನ ಶರಣರು ಹೇಗೆ ತೋರಿಸ್ಕೊಟ್ರು ಅಂತಕ್ಕಂಥ ವಿಚಾರವನ್ನು ನಾಳೆ ದಿವಸ ಹೇಳ್ತೇನೆ.